ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪ ಮಾಡಿದ ಶ್ರುತಿ ಹರಿಹರನ್ ರವರು ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅರ್ಜುನ್ ಸರ್ಜಾ ಮೇಲೆ ಆರೋಪ ಮಾಡಿ ಶ್ರುತಿ ಹರಿಹರನ್ ರವರು ನಾಪತ್ತೆಯಾಗಿದ್ರು. ನಂತರ ಆ ಕೇಸ್ ಏನಾಗಿದೆ ಗೊತ್ತಾ? ಈಗ ಶ್ರುತಿ ಹರಿಹರನ್ ರವರಿಗೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ಮೀಟು ಕೇಸ್ ನಲ್ಲಿ ಅರ್ಜುನ್ ಸರ್ಜಾ ರವರ ತಪ್ಪಿಲ್ಲ ಅನ್ನೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರುತಿ ಹರಿಹರನ್ ರವರು ಅರ್ಜುನ್ ಸರ್ಜಾ ರವರ ವಿರುದ್ಧ ಮೀಟು ಆರೋಪವನ್ನ ಮಾಡಿದ್ರು. ಇದಕ್ಕೆ ಇಡೀ ಕರ್ನಾಟಕವೇ ಅರ್ಜುನ್ ಸರ್ಜಾರವರ ಬೆಂಬಲಕ್ಕೆ ನಿಂತಿತ್ತು. ಅರ್ಜುನ್ ಸರ್ಜಾರವರು ಏನೂ ತಪ್ಪು ಮಾಡಿಲ್ಲ ಅಂತ ಇಡೀ ಕರ್ನಾಟಕದ ಜನರೇ ಹೇಳುತ್ತಿದ್ರು. ಆದ್ರೆ ಈಗ ಈ ಕೇಸ್ ಸೈಲೆಂಟ್ ಆಗಿದೆ. ಈಗ ಈ ಕೇಸ್ ಬಗ್ಗೆ ವಿಚಾರಣೆ ಮುಗಿದಿದೆ, ಆದ್ರೆ ಯಾವುದೇ ರಿಸಲ್ಟ್ ಬಂದಿಲ್ಲ. ಹೀಗಿರುವಾಗ ಶ್ರುತಿ ಹರಿಹರನ್ ರವರು ಈಗ ನ್ಯೂಯಾರ್ಕ್ ನಲ್ಲಿದ್ದಾರೆ. ಮೀಟು ಆರೋಪದ ವೇಳೆ ಶ್ರುತಿ ಹರಿಹರನ್ ರವರ ಮದುವೆ ಮತ್ತು ಅವರ ಗಂಡ ಯಾರು ಎನ್ನುವ ಸೀಕ್ರೆಟ್ ಬಯಲಾಗಿತ್ತು. ಈಗ ಇನ್ನೊಂದು ಸೀಕ್ರೆಟ್ ಬಯಲಾಗಿದೆ. ಶ್ರುತಿ ಹರಿಹರನ್ ರವರು ಈಗ ತಾಯಿಯಾಗುತ್ತಿದ್ದಾರೆ. ಹೌದು, ಶ್ರುತಿ ಹರಿಹರನ್ ರವರು ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಮೀಟು ಮೂಲಕ ಅರ್ಜುನ್ ಸರ್ಜಾ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ ಶ್ರುತಿ ಹರಿಹರನ್ಗೆ ಈಗ ಕರ್ನಾಟಕದಲ್ಲಿ ಚಾನ್ಸೇ ಇಲ್ಲದಂತಾಗಿದೆ. ಇನ್ನು ನೀವು ಕೂಡ ಅರ್ಜುನ್ ಸರ್ಜಾ ರವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಆದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.